ಯೋಧರನ್ನು ಸನ್ಮಾನಿಸಿ ಗೌರವಿಸಿದ ಬಾಳೆಲೆ ಪ್ಯಾಕ್ಸ್. ಸಂಘದ ಮಹಾಸಭೆಯಲ್ಲಿ ವಿನೂತನ ಕಾರ್ಯಕ್ರಮ ನಡೆಸಿದ ಬಾಳೆಲೆ ಕೃಷಿ ಪತ್ತಿನ ಸಹಕಾರ ಸಂಘ. ಬಾಳೆಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಇದೇ ಮೊದಲ ಬಾರಿಗೆ ನಿವೃತ್ತ ಯೋಧರನ್ನು ಸನ್ಮಾನಿಸುವ ಮೂಲಕ ಯೋಧರಿಗೆ ವಿಶೇಷ ಗೌರವ ನೀಡಿದೆ. ಆಡಳಿತ ಮಂಡಳಿಯಲ್ಲಿ ಒಮ್ಮತದ ನಿರ್ಧಾರ ಹಿನ್ನೆಲೆಯಲ್ಲಿ ಯೋಧರನ್ನು ಗುರುತಿಸಿ ಗೌರವಿಸುವ ತೀರ್ಮಾನ ಕೈಗೊಳ್ಳಲಾಯಿತು. ಅದರಂತೆ ಯೋಧರನ್ನು ಗುರುತಿಸಿ ಗೌರವಿಸುವ ಕೆಲಸ ಮಾಡಿದ್ದೇವೆ. ಮುಂದಿನ ಸಾಲಿನಲ್ಲಿಯೂ ಯೋಧರನ್ನು ಗೌರವಿಸುವ ಕೆಲಸ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷರಾದ ಚಿಮ್ಮಣಮಾಡ ಎಸ್ ಕೃಷ್ಣ ಗಣಪತಿ ಮಹಾಸಭೆಯಲ್ಲಿ ತಿಳಿಸಿದರು. ಬಾಳೆಲೆ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನಡೆದ 62ನೇ ಮಹಾಸಭೆಯಲ್ಲಿ ನಿವೃತ್ತ ಯೋಧರನ್ನು ಸನ್ಮಾನಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಚಿಮ್ಮಣಮಾಡ ಎಸ್ ಕೃಷ್ಣ ಗಣಪತಿ, ಯೋಧರನ್ನು ಗೌರವಿಸುವ ಅವಕಾಶ ಲಭಿಸಿರುವುದು ನಮಗೆ ಹೆಮ್ಮೆ ತಂದಿದೆ. ಮುಂದೆಯೂ ಯೋಧರನ್ನು ಗುರುತಿಸಿ ಗೌರವಿಸುವ ಕೆಲಸ ನಿರಂತರವಾಗಿ ನಡೆಯುವಂತಾಗಬೇಕು ಎಂದರು. ಸೇನೆಯಲ್ಲಿ ನಿವೃತ್ತಿ ಹೊಂದಿದ ಮೇಜರ್ ಜನರಲ್ ಪಾರ್ವಂಗಡ ಕಾರ್ಯಪ್ಪ, ಕರ್ನಲ್ ಮಾಚಂಗಡ ಕರುಂಬಯ್ಯ, ಕರ್ನಲ್ ಬಿಎಸ್ ಗೋಕುಲ, ಪ್ರಸ್ತುತ ಸೇವೆಯಲ್ಲಿರುವ ಬ್ರಿಗೇಡಿಯರ್ ಶಿಶಿರ್ ತಮ್ಮಯ್ಯ, ಬೈರಂಬಡ ಫ್ಯಾಕ್ಸ್ನ ಅಧ್ಯಕ್ಷರಾದ ಕರ್ನಲ್ ಕಂಡ್ರತಂಡ ಸುಬ್ಬಯ್ಯ ಇವರ ಸೇವೆಯನ್ನು ಪರಿಗಣಿಸಿ ಮಹಾಸಭೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಮೇಜರ್ ಜನರಲ್ ಪಾರ್ವಂಗಡ ಕಾರ್ಯಪ್ಪ, ಬ್ರಿಗೇಡಿಯರ್ ಶಿಶಿರ್ ತಮ್ಮಯ್ಯ ಅವರ ಪರವಾಗಿ ಅವರ ಮನೆಯವರು ಸನ್ಮಾನ ಸ್ವೀಕರಿಸಿದರು. ಪಡ್ಕೊಂಡಿದ್ದಾರೆ. ಅಡ್ವಾನ್ಸ್ ಟ್ರೈನಿಂಗ್ ಅನ್ನ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹರಡೂನ್ 5th ಬೆಟಾಲಿಯನ್ ಕಮೌ ಪ್ರಿಯವಾದಂತಹ ಒಂದು ಸಂಕೇತಗಳು. ಮುಂದಿನ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಹುಮ್ಮಸ್ಸು ಬರಬೇಕಾದ್ರೆ ಪ್ರೋತ್ಸಾಹ ಇರಲೇಬೇಕು. ನಾವು ಸಾಧ್ಯವಾದಷ್ಟು ಸಕಾರಾತ್ಮಕವಾಗಿ ಚಿಂತನೆ ಮಾಡುತ್ತಾ ನಮ್ಮ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದಂತಹ ಅಥವಾ ಸಲ್ಲಿಸುತ್ತಿರುವ ಈ ಮೂವರು ವಿಶೇಷ ಅತಿಥಿಗಳಿಗೆ ಕೈಯಲ್ಲಿಟ್ಕೊಂಡು ಬಂದು ಮನೆಯಲ್ಲಿ ಸಂಸಾರದೊಂದಿಗೆ ಸೇರ್ಕೊಂಡಿದ್ದಾರಲ್ಲ, ಅವರೆಲ್ಲರನ್ನು ನೆನಪಿಸಿಕೊಳ್ಳುತ್ತಾ ಅವರೆಲ್ಲರಿಗೂ ಒಳ್ಳೆ ನಮ್ಮ ಕಂಡರ್ ತಂಡ ಕರ್ನಲ್ ಸುಬ್ಬಯ್ಯ ಅಂಕಲ್ ಅವರು ಒಂದು ಎರಡು ಮಾತನ್ನು ಆಡ್ತೇನೆ ಅಂತ ಕೇಳ್ಕೊಂಡಿದ್ದಾರೆ. ದಯವಿಟ್ಟು ಅವರು ಎರಡು ಮಾತನ್ನು ಆಡಬೇಕು ಅಂತ ಕೇಳ್ಕೊತಾ ಇದ್ದೆ. ನಾವೆಲ್ಲರೂ ದೇಶಕ್ಕಾಗಿ ನಮ್ಮ ಕೈಲಾದ ಸೇವೆಯನ್ನು ಮಾಡೋಣ. ನಾವು ನಮ್ಮ ಭಾರತವನ್ನು ಒಂದು ಸಮೃದ್ಧ ಭಾರತವನ್ನು ಮಾಡಲಿಕ್ಕೆ ನಮ್ಮ ಅಳಿಲು ಸೇವೆಯನ್ನು ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಈ ಮಾತನ್ನು ಮುಗಿಸ್ತೇನೆ. ಇದ್ದೇವೆ, ಮತ್ತೊಮ್ಮೆ ನಮ್ಮ ಬಾಳಲೆಗೆ ಆಗಮಿಸಿ ಇನ್ನೊಂದು ಸಂದರ್ಭದಲ್ಲಿ ನಮಗೆ ತಮ್ಮ ಹಿತವಚನಗಳನ್ನು ಮತ್ತೊಮ್ಮೆ ನೋಡುವಂತಹ ಸುಯೋಗ ನಮಗೆ ಬರಲಿ ಅಂತ ಆಶಿಸುತ್ತಾ ಕೌಶಿಕ್ ಕೌಶಿಕ್ ಬಾಪ ಒಂದು ನಿಮಿಷ ಸಂಘದ ವಾರ್ಷಿಕ ಮಹಾಸಭೆಯನ್ನ ಒಂದು ವಿಶೇಷ ಪೂರ್ಣವಾಗಿ ಆಚರಿಸಬೇಕು ಅಂತ ನಾವು ಆಡಳಿತ ಮಂಡಳಿಯವರು ತೀರ್ಮಾನವನ್ನು ತೆಗೆದುಕೊಂಡ ಮೇರೆಗೆ ನಮ್ಮ ಬಾಳಲೆ ವ್ಯಾಪ್ತಿಯ ನಮ್ಮ ಸಹಕಾರಿ ಸಂಘದಲ್ಲಿ ಸದಸ್ಯರಾಗಿರತಕ್ಕಂತಹ ಮಾಜಿ ಸೈನಿಕರುಗಳನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ ಮೇರೆಗೆ ಪ್ರಥಮ ಹಂತದಲ್ಲಿ
ಉನ್ನತ ಹುದ್ದೆಯಲ್ಲಿ ಇದ್ದು ನಿವೃತ್ತರಾದಂತಹ ಆಫೀಸರ್ಗಳು ಏನಿದ್ದಾರೆ ಅವರಿಗೆ ಪ್ರಥಮ ಹಂತದಲ್ಲಿ ನಾವು ಸನ್ಮಾನವನ್ನು ಮಾಡಿ ಮುಂದೆ ಹಂತ ಹಂತವಾಗಿ ಹಲವಷ್ಟು ಯೋಧರು ನಮ್ಮಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಬಾಳಲೆಯಲ್ಲಿ ನೆಲೆಸಿರುತ್ತಾರೆ. ಮುಂದಿನ ಹಂತದಲ್ಲಿ ಅವರನ್ನು ಸಮೇತ ಹಂತ ಹಂತವಾಗಿ ನಾವು ಗುರುತಿಸಿ ಅವರನ್ನ ಇಲ್ಲಿ ಸನ್ಮಾನಿಸುವ ಕೆಲಸವನ್ನು ಸಹ ಮುಂದಿನ ಹಂತದಲ್ಲಿ ಮಾಡಲಿದ್ದೇವೆ. ಪ್ರಥಮವಾಗಿ ನಾವು ಬಾಳಲೆ ಕೇಂದ್ರದಿಂದ 4 ಜನರ ಹೆಸರನ್ನು ನಾವು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಮೇಜರ್ ಜನರಲ್ ಆಗಿ ನಿವೃತ್ತರಾಗಿದ್ದಂಥ ಪಾರಂಗಡ ಕಾರ್ಯಪ್ಪ ಸರ್ ಅವರು ಹಾಗೂ ನಮ್ಮೆಲ್ಲರಿಗೂ ಪರಿಚಯರಾಗಿದ್ದಂತಹ ಮಾಚಂಗಡ ಕರ್ನಲ್ ಕರಂಬೆಯ ಕಟ್ಟಿ ಅಂಕಲ್ ಇವರು, ಮತ್ತೊಬ್ಬರು ಈ ನಮ್ಮ ಸಮಾಜದ ದಾನಿಗಳ ಮಗ, 6ನೇ ಕ್ಲಾಸಿನಿಂದ 10ನೇ ಕ್ಲಾಸಿನ ತನಕ ನನ್ನ ಕ್ಲಾಸ್ಮೇಟ್ ಆಗಿದ್ದಂಥ ನನ್ನ ಮಿತ್ರ ಬಿ ಎಸ್ ಗೋಕುಲರವರು, ಅವರು ಸಹ ಕರ್ನಲ್ ಆಗಿ ರಿಟೈರ್ಡ್ ಆಗಿದ್ದಾರೆ ಆರ್ಮಿಯಲ್ಲಿ. ಅವ್ರಿಗೂ ಒಂದು ಸನ್ಮಾನವನ್ನು ಮಾಡಬೇಕು. ಜೊತೆಯಲ್ಲಿ ನಮ್ಮ ಬ್ರಿಗೇಡಿಯರ್ ಆಗಿ ನಮ್ಮ ಸಂಘದ ಸದಸ್ಯರಾಗಿ ಹಿರಿಯ ಸಹಕಾರಿಗಳು ಆಗಿರತಕ್ಕಂಥ ಮಾಚಂಗಡ ತಮ್ಮಯ್ಯನವರ ಮಗ ಶಿಶಿರ್ ಅವರು ಸಹ, ಶಿಶಿರ್ ತಮ್ಮಯ್ಯನವರು ಸೇವೆಯಲ್ಲಿ ಇವಾಗ ಬ್ರಿಗೇಡಿಯರ್ ಆಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅವರಿಗೂ ಸಹ ಸನ್ಮಾನವನ್ನು ಮಾಡುವ ಅಂತ ನಾವು ಆಲೋಚನೆಯನ್ನು ಮಾಡಿ ಅವರನ್ನನ್ನು ಸಂಪರ್ಕಿಸಿದ ಮೇರೆಗೆ ಎಲ್ಲರೂ ಒಪ್ಪಿಕೊಂಡಿದ್ದರು. ಇದರ ಜೊತೆಯಲ್ಲಿ ಒಂದು ವಿಶೇಷ ಆಹ್ವಾನಿತರಾಗಿ, ಯಾಕೆಂತ ಹೇಳಿದರೆ ಎಲ್ಲ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂಥ ಎಲ್ಲ ಸೇನಾಧಿಕಾರಿಗಳಿರಲಿ, ಮಾಜಿ ಸೈನಿಕರಿರಲಿ, ಬಂದು ತಮ್ಮ ತಮ್ಮ ಜಾಗದಲ್ಲಿ ನೆಲೆ ನಿಂತು ಶಾಂತವಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಕದ ಅಮ್ಮತ್ತಿಯ ಬೈರಂಬಡ ಗ್ರಾಮದಲ್ಲಿ ಕಂಡರ್ ತಂಡ ಸುಬ್ಬಯ್ಯ ಅಂಕಲ್ರವರು ಕರ್ನಲ್ ಆಗಿ ರಿಟೈರ್ಡ್ ಆಗಿ ಅಲ್ಲಿನ ನಮ್ಮದೇ ಆದ ಸಂಸ್ಥೆಯ ಹಾಗೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ಅಲ್ಲಿ ನಷ್ಟದಲ್ಲಿದ್ದಂಥ ಒಂದು ಸಂಘವನ್ನು ಯಶಸ್ವಿಯಾಗಿ ಲಾಭದತ್ತ ಕೊಂಡೊಯ್ದಂಥ ಒಂದು ಧೀಮಂತ ವ್ಯಕ್ತಿ ಅವರು. ಸಹಕಾರ ಸಂಘದಲ್ಲಿ ನಾವು ಇಡೀ ಕೊಡಗಿನಲ್ಲಿ ಹುಡುಕಿದರೆ ಸಹಕಾರ ಸಂಘದ ಪ್ಯಾಕ್ಸಿನ ಅಧ್ಯಕ್ಷರಾಗಿ ಮಾಜಿ ಸೈನಿಕರು ಅವರೊಬ್ಬರೇ ನಮಗೆ ಕಾಣಲಿಕ್ಕೆ ಸಿಗೋದು. ಅದರಿಂದ ಅವರನ್ನು ಸಹ ನಾವು ಕರೆಸಬೇಕು ಅಂತ ಆಡಳಿತ ಮಂಡಳಿಯಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಂಡು ಅವರನ್ನು ಸಂಪರ್ಕಿಸಿದಾಗ ಅವರು ಒಂದು ಒಳ್ಳೆಯ ಮನಸ್ಸಿನಿಂದ ಒಪ್ಪಿಕೊಂಡಿರುತ್ತಾರೆ. ಅವರು ಸಮೇತ ಈ ಸಂದರ್ಭದಲ್ಲಿ ಹಾಗೆ ಹಾಜರಿದ್ದಾರೆ. ಹಾಗೆಯೇ ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಬಾಳಲೆ ಗ್ರಾಮದ ಎಲ್ಲ ಸಹೃದಯ ಸಹಕಾರ ಬಂಧುಗಳ, ಮಾಜಿ ಸೈನಿಕರ, ಎಲ್ಲ ಮಾತೆಯರ, ಬಂಧು ಭಗಿನಿಯರ ಎಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಇವರು ಕಂಡರ್ ತಂಡ ಸುಬ್ಬಯ್ಯ ಅಂಕಲ್ ಅಂತ. ಹಾಗೆಯೇ ಮತ್ತೊಬ್ಬರು ಕರ್ನಲ್ ಆಗಿ ರಿಟೈರ್ಡ್ ಆದರು, ನಾನಾಗಲೇ ಹೇಳಿದೆ ನನ್ನ ಕ್ಲಾಸ್ಮೇಟ್ 6ನೇ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗೆ ಅಂತ. ನಾವಿಬ್ಬರು ಕ್ಲಾಸ್ಮೇಟು ಜೊತೆಯಲ್ಲಿ ಬೆಂಚ್ ಮೇಟ್ಗಳು, 6ನೇ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗೆ ಬೆಂಚ್ ಮೇಟ್ಗಳು ಪ್ಲಸ್ ಕ್ಲಾಸ್ಮೇಟ್ಗಳು, ಅಷ್ಟೊಂದು ಗೆಳೆತನ ನಮ್ಮಿಬ್ಬರದು. ಅವರು ಮುಂದೆ ಹೋಗಿ ದೊಡ್ಡ ಹುದ್ದೆಗೆ ಅಲಂಕರಿಸಿದರು, ನಾನು ಬಾಳದಲ್ಲೇ ಉಳಿದು ಸಣ್ಣ ಹುದ್ದೆಯಲ್ಲೇ ಹಾಕ್ಕೊಂಡೆ. ಹಾಗಾಯಿತು. ಏನೇ ಇರಲಿ, ಎಲ್ಲ ದೈವ ಇಚ್ಛೆ. ಅವರವರ ಯೋಗಾನು ಫಲ ಯಾವ ಥರ ಇರುತ್ತೆ ಆ ಥರ ನಾವು ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದಲ್ಲಿ ಈ ಒಂದು ಸಂದರ್ಭದಲ್ಲಿ ಬಿ ಎಸ್ ಗೋಕುಲರವರು ನಮ್ಮ ಈ ಕೊಡವು ಸಮಾಜವಾದ ಜಾಗವನ್ನು ದಾನವಾಗಿ ನೀಡಿದ ಸೀತಾರಾಮಯ್ಯನವರ ಹಿರಿಯ ಪುತ್ರ ಅವರಲ್ಲಿ ಹಾಜರಿದ್ದರೆ ಅವರಿಗೂ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಬ್ರಿಗೇಡಿಯರ್ ಶಿಶಿರ್ ತಮ್ಮಯ್ಯನವರು ಅತಿ ಕಡಿಮೆ ವಯಸ್ಸಿನಲ್ಲಿ ಉನ್ನತ ಹುದ್ದೆಗೇರಿ ಸೈನ್ಯದಲ್ಲಿ ಸೇನಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿರತಕ್ಕಂಥದ್ದು ನಮ್ಮ ಬಾಳಲೆ ಎಲ್ಲರಿಗೂ ಹೆಮ್ಮೆಯ ವಿಚಾರ. ಅವರು ಸಮೇತ ಇವತ್ತು ರಜೆಯ ಕಾರಣದಿಂದ ಅವರು ಬರ್ತಾ ಇಲ್ಲ. ನಾವು ರಿಕ್ವೆಸ್ಟ್ ಮಾಡಿಕೊಂಡ ಮೇರೆಗೆ ಅವರ ತಾಯಿಯವರು ಅತಿ ವಿನಯದಿಂದ ಒಪ್ಪಿಕೊಂಡು ಅವರ ಪರವಾಗಿ ನಾನು ಗೌರವವನ್ನು ಸ್ವೀಕರಿಸ್ತೇನೆ ಅಂತ ಬಂದಿದ್ದಾರೆ. ನಮ್ಮ ಕೋರಿಕೆಯನ್ನು ಮನ್ನಿಸಿ ಬಂದಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕಂಡರ್ ತಂಡ ಸುಬ್ಬಯ್ಯ ಅಂಕಲ್ರವರ ಧರ್ಮಪತ್ರಿ ಅವರು ಆಗಮಿಸಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಬಿ ಎಸ್ ಗೋಕುಲ್ರವರ ಧರ್ಮಪತ್ನಿ ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಅದೇ ರೀತಿ ಬಾಳಲೆಯ ಎಲ್ಲ ಹಿರಿಯ ನಾಗರಿಕರು, ಬಾಳಲೆಯ ಪ್ರಥಮ ಪ್ರಜೆ ವಾಸನ್ ಜಾನಕಿ ಮೇಡಮ್ರವರು ಆಗಮಿಸಿದ್ದಾರೆ, ಹಾಗೂ ವಿವಿಧ ಸಹಕಾರ ಸಂಘಗಳ ನಮ್ಮ ಸಹೋದರ ಸಂಸ್ಥೆ ಎ ಪಿ ಸಿ ಎಂ ಎಸ್ನ
ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ವಿಜಯಲಕ್ಷ್ಮಿ ಜೂನಿಯರ್ ಕಾಲೇಜಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಬಾಳಲೆ, ನಿಟ್ಟೂರು ಮತ್ತು ಪೊನ್ನಂಸಂತೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು, ವಿವಿಧ ದೇವಸ್ಥಾನ ಸಮಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಎಲ್ಲ ಕ್ಲಬ್ಗಳ, ಎಲ್ಲ ಸಂಘ ಸಂಸ್ಥೆಗಳ, ಗ್ರಾಮ ಪಂಚಾಯಿತಿಗಳ ಪ್ರತಿಯೊಂದು ಹಂತದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರುಗಳೆಲ್ಲ ನೀವು ಹಾಜರಿದ್ದೀರಾ. ನಮ್ಮ ಪ್ಯಾಕ್ಸಿನ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಮಾಜಿ ನಿರ್ದೇಶಕರುಗಳು ಪ್ರತಿಯೊಬ್ಬರು ಹಾಜರಿದ್ದೀರಾ. ತಮಗೆಲ್ಲ ನಾನು ಸ್ವಾಗತವನ್ನು ಕೋರ್ತಾ ಪ್ಯಾಕ್ಸ್ ವತಿಯಿಂದ ನೀಡಿದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕರ್ನಲ್ ಕೆ ಸುಬ್ಬಯ್ಯ ಹಾಗೂ ಕರ್ನಲ್ ಬಿ ಎಸ್ ಗೋಕುಲ್, ನಿವೃತ್ತ ಯೋಧರಿಗೆ ಗೌರವ ಸಿಗುತ್ತಿರುವುದು ಶ್ಲಾಘನೀಯ. ಮುಂದೆ ರೈತರಿಗೂ ಸೇರಿದಂತೆ ನಿವೃತ್ತ ಯೋಧರಿಗೆ ಗೌರವ ಸಿಗುವಂತಾಗಬೇಕು. ಈ ನಿಟ್ಟಿನಲ್ಲಿ ಬಾಳೆಲೆ ಪ್ಯಾಕ್ಸ್ ಆಡಳಿತ ಮಂಡಳಿ ಕೈಗೊಂಡ ಉತ್ತಮ ಕಾರ್ಯವನ್ನು ಶ್ಲಾಘಿಸಿದರು. ಇಂದು ನಮ್ಮ ಧರ್ಮಪತ್ನಿ ಮತ್ತು ನಮ್ಮನ್ನು ಕರೆದು ನಮಗೆ ಸನ್ಮಾನ ಮಾಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ನಮ್ಮನ್ನು ಇಲ್ಲಿಗೆ ಕರೆತಂದಂತ ಈ ಸೊಸೈಟಿಯ ಸರ್ವ ಪ್ರೆಸಿಡೆಂಟ್ ಮತ್ತು ಸರ್ವರಿಗೂ ನನ್ನ ಪರ್ಟಿಕ್ಯುಲರ್ಲಿ ನನ್ನ ಧರ್ಮ ಇದು ನನ್ನ ಧನ್ಯವಾದಗಳು. ಬಾಳೆಲೆ ಸೊಸೈಟಿ ಇನ್ನು ಮುಂದಕ್ಕೆ ಅದ್ಭುತವಾಗಿ ಬೆಳೆಯಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ಒಂದು ಕಿವಿ ಮಾತು ಬಂಧುಗಳೇ, ಮನುಷ್ಯನಾಗಿ ಹುಟ್ಟುವುದೇ ಒಂದು ಪುಣ್ಯ, ಅದರಲ್ಲೂ ಕೊಡಗಿನಲ್ಲಿ ಹುಟ್ಟುವುದು ಹೆಚ್ಚು ಪುಣ್ಯ. ನನ್ನ ಮತ್ತಷ್ಟು ಪುಣ್ಯ ಏನಂದರೆ ನಾನು ಕೊಡಗಿನಲ್ಲಿ ಹುಟ್ಟಿ ಸೇನೆಯಲ್ಲಿ ಸೇವೆ ಮಾಡುವಂತಹ ಒಂದು ಸಂದರ್ಭ ನನಗೆ ಒದಗಿ ಬಂತು. ಮತ್ತು ಸೇನೆಯಲ್ಲಿ ಭಾರತ ಸರ್ಕಾರ ಪರವಾಗಿ ನನಗೊಂದು ಮೆಡಲ್ ಕೂಡ ಸಿಕ್ತು. ಇದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಎಲ್ಲದಕ್ಕಿಂತ ಹೆಚ್ಚು ಸಂತೋಷ ಎಂದರೆ ನಿವೃತ್ತಿಯ ನಂತರ ನಾನು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ. ಮೇಡಮ್ ಅವರು ಓದಿದ್ರು ನಾನು ಏನೆಲ್ಲ ಮಾಡಿದ್ದೇನೆ ಅಂತ, ಅದು ಗೊತ್ತಿಲ್ಲ. ನಾನು ಒಬ್ಬನೇ ಅಲ್ಲ, ಎಲ್ಲರೂ ಕೈ ಜೋಡಿಸಿದ್ದಾರೆ. ಅದಕ್ಕೆ ನನಗೆ ಗೊತ್ತಾಗ್ತದೆ, ಗೋಣಿಕೊಪ್ಪದಲ್ಲಿ ನಾವು ಕೆಲಸ ಮಾಡಬೇಕಾದರೆ ಎಲ್ಲಿಂದಲ್ಲಿಂದ ಊಟ ಬಂತು ಅಂತ ನಮ್ಗೆ ಗೊತ್ತಾಗ್ತಿರಲಿಲ್ಲ. ನಾವು ಊಟ ಮಾಡ್ತಿದ್ದೆವು, ಜನರು ನಮ್ಮೊಟ್ಟಿಗೆ ಕೈ ಸೇರಿಸಿದರು. ಅದರಿಂದಾಗಿ ಎಲ್ಲ ಕಾರ್ಯಕ್ರಮಗಳು ಸರಿಯಾಗಿ ನಡೆದು ಬಂದಿವೆ. ನನ್ನ ಅಭಿಪ್ರಾಯ ಏನೆಂದರೆ ಸಮಾಜ ಸೇವೆ ಮಾಡಲಿಕ್ಕೆ ಹಣದ ಅವಶ್ಯಕತೆ ಇಲ್ಲ, ಮನಸ್ಸು ಮತ್ತು ಸೇವೆ ಮಾಡುವಂತಹ ಒಂದು ಪ್ರವೃತ್ತಿ ಇಷ್ಟಿದ್ದರೆ ಸಾಕು. ದೊಡ್ಡ ಮಟ್ಟದಲ್ಲಿ ನಾವು ಎಲ್ಲಿಗೋಗಿ ಅಲ್ಲಿ ಇಲ್ಲಿ ಸಮಾಜ ಸೇವೆ ಮಾಡಬೇಕು ಅಂತಿಲ್ಲ. ನಮ್ಮ ಕುಟುಂಬದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಅವರನ್ನು ಮೇಲಕ್ಕೆ ತನ್ನಿ. ಪ್ರತಿಯೊಬ್ಬರೂ ಹೀಗೆ ಚಿಂತನೆ ಮಾಡಿದರೆ ನಮ್ಮ ಸಮಾಜವು ತುಂಬ ಉತ್ತಮವಾಗಿ ಬೆಳೆಯುತ್ತದೆ ಎಂಬುದರಲ್ಲಿ ನನಗೆ ಸಂದೇಹವೇ ಇಲ್ಲ. ಮತ್ತು ನಿಮ್ಮ ಅಧಿಕ ಸಮಯವನ್ನು ವೆಚ್ಚ ಮಾಡದೆ ನಮ್ಮನ್ನು ಇಲ್ಲಿ ಕರೆದು ಸನ್ಮಾನಿಸಿದ್ದಕ್ಕೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ಜೈ ಹಿಂದ್. ಎಲ್ಲ ನಾಗರಿಕರೇ, ಈ ಸಂದರ್ಭದಲ್ಲಿ ಬಹಳ ಒಂದು ಎಮೋಷನ್ ಸಂದರ್ಭ ಇದೆ ನನಗೆ. ಮೊದಲದಾಗಿ ನಮ್ಮ ಊರಿಗೆ ಬಂದ್ಬಿಟ್ಟು ನಮ್ಮ ಊರಿನ ಒಂದು ದೊಡ್ಡ ಸಂಸ್ಥೆ ಪರವಾಗಿ ಈ ಗೌರವವನ್ನು ಸ್ವೀಕರಿಸಲಿಕ್ಕೆ ನಾನು ಎಷ್ಟು ಅರ್ಹ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಎಲ್ಲ ಪರಿಚಯದವರು, ನನ್ನ ಮುಂದೆ ಕೂತಿರೋರೆಲ್ಲ ಪರಿಚಯದವರು ನನಗೆ. ನಾನು ಅವ್ರ ಮುಂದೆ ಬೆಳೆದವನು. ಭಾಳ ಸಂಕೋಚ ಆಗ್ತದೆ ಮಾತಾಡಲಿಕ್ಕೆ, ಅದು ಧರೆ ಮಾಸ್ಟರ್ ಮಾತಾಡಲಿಕ್ಕೆ ಭಾಳ ಸಂಕೋಚ ಆಗ್ತದೆ. ಆದರೂ ಮಾತಾಡಲೇಬೇಕು. ಒಟ್ಟೆ ಮೊದಲನೇದಾಗಿ ನನ್ನ ಕರೆದು ನನ್ನ ಧರ್ಮಪತ್ನಿಯನ್ನು ಗೌರವಿಸೋದಕ್ಕೆ ನಿಮ್ಮೆಲ್ಲ ಧನ್ಯವಾದಗಳು. ಈ ರೀತಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ರಿಟೈರ್ಡ್ ಆಗಿ 5 ವರ್ಷ ಆಗಿತ್ತು. ಈಗ ಲಾಸ್ಟ್ 5 ವರ್ಷದಿಂದ ಮೈಸೂರಲ್ಲಿ ನಾನು ಮಕ್ಕಳಿಗೆ ಟ್ರೈನಿಂಗ್ ಮಾಡಿಕೊಂಡು 80 ಮಕ್ಕಳನ್ನ ನಾನು ಆರ್ಮಿಗೆ ಕಮಿಷನ್ ಆಗಲಿಕ್ಕೆ ಹೆಲ್ಪ್ ಮಾಡಿದ್ದೀನಿ. 80 ಮಕ್ಕಳು ದೊಡ್ಡ ಒಂದು ನನಗೆ ಭಾಳ ಹೆಮ್ಮೆಯ ವಿಷಯ ಅದು. ಅಂದರೆ 80 ಮಕ್ಕಳು ನನ್ನ ಟ್ರೈನಿಂಗ್ ಮಾಡಿಕೊಂಡವರು ಈಗ ಆರ್ಮಿ ಆಫೀಸರ್ ಆಗಿದ್ದಾರೆ. ನೆನ್ನೆ ಕೂಡ ಅವ್ರಿಗೆ ಪಾಸ್ ಆಗಿದ್ದಾನೆ, ಸೇಮ್ ರೆಜಿಮೆಂಟ್ಗೆ ಹೋಗಿದ್ದಾನೆ ಸರ್, ಅವರ ಎಮ್ ಇ ಜಿಗೆ ಹೋಗಿದ್ದಾನೆ ಅವನು. ನಾನು ಭಾಳ ಟ್ರೈ ಮಾಡಿದೆ. ಇನ್ನೊಂದು ನನ್ನ
ನಮ್ಮ ಸುಭೇಂದ್ರ ಮಗನಿಗೆ ಟ್ರೈ ಮಾಡಲಿಕ್ಕೆ ಮೊಮ್ಮಗನಿಗೆ ಆಗಲಿಲ್ಲ, ಅದು ನನ್ನ ಕೈಲಿ ಆಗಲಿಲ್ಲ. ಅದು ಮುಂದೆ ಒಂದಿನ ಅದು ಒಳ್ಳೆ ಆ ದಿನ ಬಂದೇ ಬರ್ತದೆ ನನಗೆ ನಂಬಿಕೆ ಇದೆ. ಏನು ಹೇಳಬೇಕು ಈಗ, ಸುಮಾರು ಮಾತಾಡಲಿಕ್ಕೆ ಸಂದರ್ಭ ಇದು, ಸ್ವಲ್ಪ ಕಷ್ಟ ಏನು ಸಮಯ ಇಲ್ಲ ಎಲ್ಲರಿಗೂ ನಿಮಗೆ ಅದ್ರಿಗೂ. ಆದ್ರೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಆರೋಗ್ಯ ನಮಗೀಗ ಮುಖ್ಯವಾಗಿ ಬೇಕಾಗಿರೋದೆಲ್ಲ ಆರೋಗ್ಯ ಅಂತ ಹೇಳ್ಬಿಟ್ಟು. ಆರೋಗ್ಯದ ಡೆಫಿನೇಷನ್ ಏನು ಅಂತ ಹೇಳಿದ್ರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರವಾಗಿ, ನಾಟ್ ಹ್ಯಾವಿಂಗ್ ಡಿಸೀಸ್ ಈಸ್ ನಾಟ್ ಹೆಲ್ತ್, ಮಿಯರ್ಲಿ ಆಬ್ಸೆನ್ಸ್ ಆಫ್ ಡಿಸೀಸ್ ನಾಟ್ ಗುಡ್ ಹೆಲ್ತ್, ಬಟ್ ಪ್ರೆಸೆನ್ಸ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ಬೀಯಿಂಗ್ ಈಸ್ ದಿ ಗುಡ್ ಹೆಲ್ತ್. ಓಕೆ, ನಾನು ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ. ಅದಕ್ಕಿಂತ ನಂದು ಡೆಫಿನೇಷನ್ ಇದು, ಪೊಲಿಟಿಕಲ್, ಮಿಲಿಟರಿ, ಎಕನಾಮಿಕಲ್, ಸೋಷಿಯಲ್, ಅದೆಲ್ಲ ಕಾಣೋದು ಕೊಡಗಲ್ಲಿ ಮಾತ್ರ. ನಾನು 28 ರಾಜ್ಯದಲ್ಲಿ ಎಕ್ಸೆಪ್ಟ್ ಒರಿಸ್ಸಾ ಎಲ್ಲ ರಾಜ್ಯದಲ್ಲೂ ಸರ್ವಿಸ್ ಮಾಡಿದ್ದೀನಿ. ಈ ರೀತಿ ಒಂದು ಭ್ರಾತೃತ್ವ, ಒಂದು ಪಟರ್ನಿಟಿ ಅಂತ ಹೇಳ್ತೀವಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಒಂದು ವರ್ಡ್ ಸುಮಾರು ಜನಕ್ಕೆ ಅದು ಗೊತ್ತೇ ಇಲ್ಲ ವಾಟ್ ಈಸ್ ಪಟರ್ನಿಟಿ ಅಂತ ಹೇಳ್ಬಿಟ್ಟು. ಅದು ಕಾಣಕ್ಕೆ ಬರೋದು ಕೊಡಗಲ್ಲಿ ಮಾತ್ರ. ನಾನು ಭಾಳ ಭಾಗ್ಯವಂತ, ನಾನು ಕೊಡಗಲ್ಲಿ ಹುಟ್ಟಿ ಇಲ್ಲೇ ಪಿ ಯು ಸಿವರೆಗೆ ಓದಿ, ನಾನು ಆಮೇಲೆ ಮೈಸೂರಿಗೆ ಹೋಗಿ ಓದ್ಬಿಟ್ಟು, ದೆನ್ ಐ ಕಾಟ್ ಕಮಿಷನ್ ಟು ಆಮಿ. ಕೊಡಗ ಕೂರ್ಗ್ ಹ್ಯಾಸ್ ಮೇಡ್ ಮೀ ವಾಟ್ ಐ ಆಮ್ ಟುಡೇ ನಾವು. ಓಕೆ, ಐ ಆಮ್ ಗ್ರೇಟ್ಫುಲ್ ಟು ಆಲ್ ಆಫ್ ಯು, ಆಲ್ ಮೈ ಟೀಚರ್ಸ್, ಐ ಕಾಂಟ್ ಫರ್ಗೆಟ್ ದಮ್, ಎವ್ರಿಬಡಿ, ಮೈ ಫ್ರೆಂಡ್, ಮೈ ಪ್ರೆಸಿಡೆಂಟ್ ಇಸ್ ಹಿಯರ್ ಓನ್ಲಿ, ಸ್ಕೂಲ್ ಪ್ರೆಸಿಡೆಂಟ್, ಹೈಸ್ಕೂಲ್ ಪ್ರೆಸಿಡೆಂಟ್, ಓಕೆ, ಮಿಡ್ಲ್ ಸ್ಕೂಲ್ ಪ್ರೆಸಿಡೆಂಟ್, ವೇ ಅವರು, ಐ ಕಾಂಟ್ ಫರ್ಗೆಟ್ ಯು, ಬೆಳೆ ಅವರು, ಹೌ ಕ್ಯಾನ್ ಐ ಫರ್ಗೆಟ್ ಯು, ಎವ್ರಿಬಡಿ, ಆಲ್ ಆಫ್ ಯು ಹ್ಯಾವ್ ಪ್ಲೇಡ್ ವೈಟಲ್ ರೋಲ್ ಇನ್ ಮೇಕಿಂಗ್ ಮೈ ಪರ್ಸನಾಲಿಟಿ ವಾಟ್ ಐ ಆಮ್ ಟುಡೇ. ಐ ಶಲ್ ಬಿ ಹೈಲಿ ಗ್ರೇಟ್ಫುಲ್ ಟು ಆಲ್ ಆಫ್ ಯು. ಇಫ್ ಐ ಗೆಟ್ ಅನ್ ಆಪರ್ಚುನಿಟಿ ಟು ಟ್ರೈನ್ ಎನಿ ಆಫ್ ಯುವರ್ ಚಿಲ್ಡ್ರನ್, ಗ್ರ್ಯಾಂಡ್ ಚಿಲ್ಡ್ರನ್, ಇಫ್ ಐ ಗೆಟ್ ಕಮಿಷನ್ ಇನ್ ದ ಆರ್ಮಿ, ನೇವಿ, ಆರ್ ಏರ್ ಫೋರ್ಸ್, ನನಗೆ ಭಾಳ ಸಂತೋಷ ಆಗ್ತದೆ. ಆ ಒಂದು ಭಾಗ್ಯ ನನಗೆ ದೇವ್ರು ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ದೇವ್ರನ್ನ ಕೇಳ್ಕೊಳ್ತೇನೆ. ಕೊನೆಯದಾಗಿ ನನ್ನನ್ನು ಕರೆದಿವತ್ತು ಈ ಸನ್ಮಾನ ಮಾಡಿದ್ದಕ್ಕೆ ನಿಮ್ಮ ಸಂಸ್ಥೆಗೆ ಭಾಳ ಒಂದು ಧನ್ಯವಾದಗಳು. ಸಂಸ್ಥೆ ಭಾಳ ಚೆನ್ನಾಗಿ ಬೆಳೀಲಿ, ಇನ್ನೂ ಬೆಳೀಲಿ, ಇದೇ ಶಕ್ತಿ ನಿಮಗೆ ದೇವ್ರು ಕೊಡಲಿ. ಎಲ್ಲ ಎಲ್ಲ ರೈತರನ್ನು ಮತ್ತು ಮಿಲಿಟ್ರಿ ಅವ್ರನ್ನು ಕರೆದ್ಬಿಟ್ಟು ಆನರ್ ಮಾಡುವಂಥ ಒಂದು ಭಾಗ್ಯ ನಿಮಗೆ ಕೊಡಲಿ, ಆ ತಾಕತ್ ಕೊಡಲಿ ಅಂತ ಹೇಳ್ಬಿಟ್ಟು ಕಾವೇರಿಯಿಂದ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ತಿಳಿಸ್ತೇನೆ. ಜೈ ಹಿಂದ್, ಜೈ ಭಾರತ. ಸಭೆಯಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು, ನಿರ್ದೇಶಕರು ಸೇರಿದಂತೆ ನೂರಾರು ಸದಸ್ಯರು ಪಾಲ್ಗೊಂಡಿದ್ದರು. ನಾನು ನಿಮ್ಮ ಜಗದೀಶ್, ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.